ಫ್ರೆಂಡ್ಸ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನದ ಏನು ಸ್ಪೆಷಲ್ ವಿಡಿಯೋ ಅಪ್ಪ ಅಂದರೆ, ಇವತ್ತು ನಾನು, ತಂಗಿ, ಅಮ್ಮ ಮತ್ತು ಹಸ್ಬೆಂಡು, ಮಕ್ಕಳು ಎಲ್ಲರೂ ಕೊಡಗುಗೆ ಹೋಗ್ತಾ ಇದ್ದೀವಿ. ಈ ಬೇಸಿಗೆ ರಜದಲ್ಲಿ ಎಲ್ಲೂ ಹೋಗದೇ ಇರೋ ಕಾರಣಕ್ಕೆ ಮತ್ತು ಅಮ್ಮ ತಂಗಿ ಎಲ್ಲರೂ ಹೊರಡೋಣ, ಎಲ್ಲನ ಹೋಗ್ಬಿಟ್ಟು ಬರೋಣ ಅಂತ ಇದ್ದರು. ಸರಿ ಅಂದ್ಬಿಟ್ಟು ನಾವೆಲ್ಲ ಹೊರಟ್ವಿ. ನಾವು ಹೊರಟಿದ್ದು ಮಧ್ಯಾಹ್ನ ಆಗಿತ್ತು, ಒಂದು 2:00 ಆಗಿತ್ತು. ಹೊರಟು ನಾವು ಸೇರೋಷ್ಟರಲ್ಲಿ ಸಂಜೆ ಏನಿಲ್ಲ ಅಂದ್ರೂ ಒಂದು 7:30 ಏನೋ ಆಗಿತ್ತು. ಹಾಗೆಯೇ ಅಲ್ಲಿ ರಿಲೇಟಿವ್ಸ್ ಮನೆ ಎಲ್ಲ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಫ್ರೂಟ್ಸ್ ಎಲ್ಲ ತೊಗೊಂಡು ಹೊರಡ್ತಾ ಇದ್ವಿ. ಮಳೆ ಬರೋ ಟೈಮ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇಷ್ಟು ದಿನ ಬಿಸಿಲು ಹೆಂಗಿತ್ತು ಅಂದರೆ, ನಾವು ಹೋಗೋ ಟೈಮ್ಗೆ ಮಳೆ ಬರ್ತಾ ಇದೆ, ನಮ್ಮ ಬ್ಯಾಡ್ ಲಕ್ ಅಂದ್ಕೊಂಡ್ವಿ. ಬಟ್ ಹೋಗ್ತಾ ದಾರಿಯಲ್ಲಿ ಒಂದು ಬಿಗ್ ಸರ್ಪ್ರೈಸಕ್ಕೆ ಆದಿತ್ತು. ತುಂಬ ದಿನವೇ ಆಗಿಬಿಟ್ಟಿತ್ತು ಈ ಥರ ಎಲ್ಲ ವಾತಾವರಣ ನೋಡಿ. ತುಂಬ ತಣ್ಣಗಿತ್ತು ಮತ್ತು ವಾತಾವರಣ, ಊಟ ಕೂಡ ಮಾಡಿರಲಿಲ್ಲ. ಸರಿ ಹಂಗೆ ದಾರಿಯಲ್ಲೆಲ್ಲನೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಡೀಸೆಲ್ಲೆಲ್ಲ ಹಾಕಿಸ್ಕೊಂಡು ಓಡೋಷ್ಟರಲ್ಲಿ ತುಂಬ ಲೇಟಾಯಿತು. ನಾವು ಬೇಗ ಬಿಡೋಣ ಅಂತಲೇ ಅಂದ್ಕೊಂಡ್ವಿ. ಬಟ್ ಎಷ್ಟೇ ಬೇಗ ಅಂದ್ರೂ ಹಸ್ಬೆಂಡ್ಗೆ ಸ್ವಲ್ಪ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿರೋ ಕಾರಣಕ್ಕೆ ಸ್ವಲ್ಪ ಲೇಟಾಯಿತು. ಸರಿ, ಇಲ್ಲಿಂದ ಹೊರಟ್ವಿ. ತುಂಬ ದಿನವೇ ಆಗಿತ್ತು ಈ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಟ್ಟು. ತುಂಬ ದಿನ ಆದಮೇಲೆ ತಂಗಿ ಬಂದಿದ್ದಾಳೆ. ಈ ಥರ ಲಾಂಗ್ ಟ್ರಿಪ್ಗಳಿಗೆ ಅವಳು ಬರೋದೇ ಅಪರೂಪ. ತುಂಬ ದಿನಗಳೇ ಆಗೋಗಿತ್ತು, ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು ಅಂದ್ಕೊಬೋದು. ಬಟ್ ಅವಳು ದೊಡ್ಡ ಮಗ ಬಂದಿಲ್ಲ, ದೊಡ್ಡವನು ಬಂದಿದ್ದರೆ ಅವನಿಗೂ ತುಂಬ ಇಷ್ಟ ಈ ಥರ ಲಾಂಗ್ ಡ್ರೈವ್ ಹೋಗೋದು. ಸರಿ, ಅಲ್ಲಿಂದ ಹೋಗ್ತಾ ಬಿಡ್ತಿ ಹೋಗಿ ಬಿಡ್ತಿ ಹೋಗೋಷ್ಟು ಮೂರುವರೆ ಆಗಿತ್ತು. ಸರಿ, ಊಟ ಚೆನ್ನಾಗಿತ್ತು, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಹೊರಗಡೆ ಎಲ್ಲನೂ ಆದರೆ ಪುಳಿಯೋಗರೆ ಇದೆ ಅಂದ ತಕ್ಷಣ ನನಗೆ ತುಂಬ ಇಷ್ಟ ಆಗೋದು ಪುಳಿಯೋಗರೆ. ಹೊರಗಡೆ ಪುಳಿಯೋಗರೆ ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ. ಮನೇಲೂ ಕೂಡ ಅಷ್ಟೇ, ನನಗೆ ಪುಳಿಯೋಗರೆ ಅಂದರೆ ಏನೂ ಇಲ್ಲ ಅನ್ನೋ ಟೈಮಲ್ಲಿ ಒಂದು ಪ್ಯಾಕೆಟ್ ಪುಳಿಯೋಗರೆ ಪ್ಯಾಕೆಟ್ ಇದ್ದರೆ ಸಾಕು, ಅದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ನಾನು ಪುಳಿಯೋಗರೆ ತೊಗೊಂಡೆ. ಇನ್ನು ಬಿಡ್ದಿಗೆ ಹೋದ್ಮೇಲೆ ಮಕ್ಕಳಿಗೆ ಬಿಡ್ದಿ ಇಡ್ಲಿ ಕೊಡಿಸಿದ್ರೆ ಇದ್ರೆ ಚೆನ್ನಾಗಿರುತ್ತಾ. ಹಾಗೆಯೇ ಜರ್ನಿಯಲ್ಲೂ ಇಡ್ಲಿ ತಿನ್ನೋದ್ರಿಂದ ಮಕ್ಕಳಿಗೆ ಒಳ್ಳೆಯದು ಅಂದ್ಬಿಟ್ಟು. ಸರಿ, ಎಲ್ಲರೂ ಇಡ್ಲಿ ತೊಗೊಂಡ್ರು, ಅಮ್ಮ ಊಟ ತೊಗೊಂಡ್ರು, ಅಮ್ಮನಿಗೆ ಊಟ ಬರೋದೇ ಲೇಟಾಯಿತು. ಹಾಗೆಯೇ ನೋಡ್ತಾಯಿದ್ರು. ಸರಿ, ಅಲ್ಲಿಂದ ಊಟ ಮುಗಿಸ್ಕೊಂಡು ಕಾರ್ ಹತ್ತಿದ್ವಿ ನೋಡಿ. ಸಿಕ್ಕಾಪಟ್ಟೆ ಮಳೆ, ಈಚೆ ಗ್ಲಾಸಿಂದ ಹೊರಗಡೆ ನೋಡೋದಕ್ಕೇ ಕಷ್ಟ ಆಗ್ತಾಯಿತ್ತು ಅಷ್ಟು ಮಳೆ. ತುಂಬ ಸ್ಲೋ ಆಗಿ ಹೋಗ್ತಾಯಿದ್ವಿ, ಒಂದು 20 ಹೋಗ್ತಾ ಇದ್ವಿ ಅಷ್ಟೇ. ಹಾಗೇ ಒಂದು ಕಡೆ ಜೋರಾಗಿ ಮಳೆ ಬರ್ತಾಯಿದ್ರು, ಒಂದು ಕಡೆ ಮಳೆ ಬರ್ತಾಯಿಲ್ಲ, ಒಂದು ಕಡೆ ಕೂಲಾಗಿದೆ ವಾತಾವರಣ. ಒಂಥರ ನಮಗೆ ಬಿಗ್ ಸರ್ಪ್ರೈಸೇ ಅನ್ನಿಸ್ಬಿಡ್ತು. ಯಾಕಪ್ಪ ಅಂದರೆ, ಬೆಂಗಳೂರಲ್ಲಿ ತುಂಬ ಬಿಸಿಲು, ತುಂಬ ಸೆಕೆ, ಇರೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ವಾತಾವರಣದಲ್ಲಿ ಒಂದು ಕಡೆ ಮಳೆ, ಒಂದು ಕಡೆ ಚಳಿ, ಒಂದು ಕಡೆ ಗಾಳಿ, ನೋಡೋದಕ್ಕೆ ಒಂದು ಚಂದ. ಇದನ್ನು ನಾವು ಕೇಳೋದಕ್ಕಿಂತ ಒಂದು ಮ್ಯೂಸಿಕ್ ಜೊತೆ ಫೀಲ್ ಮಾಡ್ಕೊಳ್ಳಿ ಈ ಕಾಡಿನ ಮಧ್ಯೆ ಸೌಂಡ್ನ, ತುಂಬ ಚೆನ್ನಾಗಿರುತ್ತೆ. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮಗೋಸ್ಕರ ಒಂದು ನಿಮಿಷ ಕ್ಲಿಪ್ಪಿಂಗ್ನ ನಾನು ಇದನ್ನು ಒಂದು ಮ್ಯೂಸಿಕಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ, ನನಗೂ ತುಂಬ ಖುಷಿಯಾಯಿತು ಈ ಥರ ಕಾಡಿನ ಮಧ್ಯೆ ಬರೋದು. ಹಾಗೆಯೇ ಬರ್ತಾ ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂತ, ಜಿಂಕೆ ನೋಡಿದ್ವಿ ಕಾಡಿನ ಮಧ್ಯೆ. ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಫಸ್ಟ್ ಟೈಮ್ ಇದು ಈ ಥರ ಡೈರೆಕ್ಟಾಗಿ ನೋಡಿರೋದು, ತುಂಬ ಖುಷಿಯಾಯಿತು. ಸರಿ, ಅಲ್ಲಿಂದ ಹೋಗ್ತಾ ಸಂಜೆ 7:30-8 ಆಗಿ ಹೋಯಿತು ನಾವು ರೂಮ್ ಸೇರೋಷ್ಟರಲ್ಲಿ. ನಿಮಗೆ ಆಲ್ಮೋಸ್ಟ್ ಈ ರೂಮ್ದು ಲಾಸ್ಟ್ ಅಂದರೆ ಲಾಸ್ಟ್ ಇಯರ್ ನಾವು ಇದೇ ಟೈಮ್ಗೆ ಬಂದಿದ್ವಿ, ಹಾಗೂ ಇದೇ ಹೋಟೆಲ್ ಕೂಡ ಬಂದಿದ್ವಿ. ಇದ್ರ ಪೂರ್ತಿ ಹೋಟೆಲ್ ಅಡ್ರೆಸ್ಸು ಮತ್ತು ಇದ್ರದ್ದು ಪೂರ್ತಿ ವಿಡಿಯೋ, ಕ್ಲಿಯರಾಗಿ ರೂಮ್ ವಿಡಿಯೋ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡಿಕೊಂಡ್ರೆ ತುಂಬ ಕ್ಲಿಯರಾಗಿ ವಿಡಿಯೋ ಬಂದಿದೆ, ಅದರಲ್ಲಿ ನೋಡ್ಕೊಬೋದಾಗುತ್ತೆ. ಓಕೆ, ಇವಾಗ ನಾವು ಬಂದ್ವಿ, ಟಯರ್ಡ್ ಆಗಿತ್ತು ಫುಲ್ಲು. ಎಲ್ಲರೂ ಫ್ರೆಶಪ್ ಆಗಿ ಫಸ್ಟ್ ಊಟ ಮುಗಿಸ್ಕೊಂಡು ನಾನು ಮಲಗಿದಷ್ಟೇ. ಬೆಳಗ್ಗೆಗೆ ಅಂದರೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ಇದ್ದಾರಲ್ಲ, ಅವ್ರ ಮನೆಗೆ ಹೋಗೋಣ ಅಂತ ಮಲಗಿದಷ್ಟೇ, ಮತ್ತೆ ಬೆಳಗ್ಗೆಗೆ ಸಿಗ್ತೀನಿ. ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನೆನ್ನೆ ಬಂದಿದ್ದಷ್ಟೇ ಬಂದಿದ್ದು, ತಿಂದಿದ್ದು, ಮಲ್ಕೊಂಡಿದ್ದಷ್ಟೇ. ತುಂಬ ಟಯರ್ಡ್ ಆಗಿತ್ತು ನೈಟ್ ಬರೋಷ್ಟರಲ್ಲೇ.
ಸರಿ, ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ಇಲ್ಲೇ ನಮ್ಮ ಫ್ಯಾಮಿಲಿ ಮನೆ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು, ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ. ಸರಿ, ಇವಾಗ ಎದ್ದಿದ್ದೀನಿ. ಕ್ಲೈಮೇಟ್ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ, ಬನ್ನಿ ತೋರಿಸ್ತೀನಿ. ರಾತ್ರಿಯೆಲ್ಲ ಮಳೆ ಬಂದು ತುಂಬ ಚೆನ್ನಾಗಿದೆ, ಹಾಗೆಯೇ ಲೈಟಾಗಿ, ತುಂಬ ಲೈಟಾಗಿ ತುಂತುರು ಮಳೆ ಕೂಡ ಬರ್ತಾ ಇದೆ, ನೋಡೋದಕ್ಕೆ ಚೆನ್ನಾಗಿದೆ. ಇದು ಹೋಟೆಲ್ ಬ್ಯಾಕ್ ಸೈಡು, ಇನ್ನು ಫ್ರಂಟಲ್ಲೇ ಅಷ್ಟೆಲ್ಲ ಇಲ್ಲ, ಅಂದರೆ ಫುಲ್ಲು ಗಾಡಿ ರೂಮ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನಾನು ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಫುಲ್ಲು ತಣ್ಣಗಿದೆ, ಮಳೆ ಬರ್ತಾ ಇದೆ. ಬೆಂಗಳೂರಲ್ಲಿದ್ದು ಇದು ತುಂಬ ಬಿಸಿಯಲ್ಲಿ ಇವತ್ತು ತುಂಬ ಚಳಿ ಆಗ್ತಾ ಇದೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಅಲ್ಲಿಂದ ನಾವು ನಮ್ಮ ಚಿಕ್ಕಪ್ಪ ಮನೆಗೆ ಬಂದ್ವಿ. ಬಂದಾದಮೇಲೆ ಅವರು ಬಿಸಿ ಬಿಸಿಯಾಗಿ ತಿಂಡಿ ಮಾಡಿದರು, ಚಿಕನ್ ಫ್ರೈ, ಟೊಮೆಟೊ ರೈಸ್ ಬಾತು, ಚಿತ್ರಾನ್ನ. ಹಾಗೆಯೇ ನಮ್ಮ ಚಿಕ್ಕಪ್ಪ ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ಪುಟ್ಟು ಕೇಳಿದ್ದೆ. ನಾನು ಹೋದ್ಸಲಿನೇ ಕೇಳಿದೆ, ಹೋದ್ಸಲಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಈ ಸಲ ಪುಟ್ಟು ತಂದುಕೊಟ್ರು. ರೈಸ್ ಬಾತ್ ಕೂಡ ತುಂಬ ಚೆನ್ನಾಗಿ ಮಾಡಿದರು ಚಿಕ್ಕಮ್ಮ. ಈಗ ಬಿಸಿ ಬಿಸಿಯಾಗಿರೋ ಪುಟ್ಟು ತಿಂದ್ಬಿಟ್ಟು ಎಲ್ಲನ ಹೊರಗಡೆ ಹೋಗೋಣ ಅಂತ ಸ್ಕೆಚ್ ಹಾಕ್ಕೊಳ್ತಾ ಇದ್ರು ಎಲ್ಲರೂ. ಆಗ ತಂಗಿ ಹೇಳಿದ್ಲು, ನೀರು ಹರಿಯೋ ಜಾಗಕ್ಕೆ ಹೋಗಬೇಕು, ಬೇರೆ ಎಲ್ಲ ಬೇಡ ಅಂತ. ನಾವು ಪ್ರಾಣಿಗಳು ನೋಡೋಕ್ಕೆ ಸಫಾರಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ತಂಗಿ ಹೇಳ್ತಾ ಇದ್ಲು ನೀವು ಯಾವಾಗೂ ಬರ್ತೀರಾ, ನಮಗೆ ನೀರಿರೋ ಜಾಗಕ್ಕೆ ಕರ್ಕೊಂಡೋಗ್ರಿ ಅಂತ. ಓಕೆ, ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಇರ್ಪು ಫಾಲ್ಸು, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಮಾಡ್ಕೊಂಡು ಹೋಗ್ತೀವಿ. ಆದರೂ ಹಳ್ಳಿಗಳಲ್ಲಿ ಮನೆಗಳು ನೋಡೋದಕ್ಕೆ ಒಂಥರ ಚೆಂದ, ಹಳೇ ಕಾಲದ್ದು. ಈ ಮನೆ ಬಂದು ಏನಿಲ್ಲ ಅಂದರೂ ಒಂದು 100 ವರ್ಷದ ಹಿಂದೆ ಮನೆ, ತುಂಬ ಚೆನ್ನಾಗಿ ಇತ್ತು. ಒಂಥರ ಹಳೆ ಮನೆಗಳು ನೋಡೋದೇ ಒಂಥರ ಖುಷಿಯಾಗತ್ತೆ. ಈಗ ಇಲ್ಲಿ ನಮ್ಮ ಹಳೇ ಅಂದರೆ ನಾವೆಲ್ಲ ಅವಾಗೆಲ್ಲ ಬರ್ತಾ ಇದ್ವಲ್ಲ, ಅವರೆಲ್ಲ ನಮ್ಮನ್ನ ನೋಡಿ ಮಾತಾಡಿ ಎಲ್ಲ ಖುಷಿಯಿಂದ ಮಾತಾಡಿದ್ರು. ಇವಾಗ ನಾವು ಹೊರಡ್ತಾ ಇದ್ದೀವಿ, ಹೊರಟ ನಮ್ಮ ಚಿಕ್ಕಮ್ಮ ಒಂದೊಂದು ಸಲ ಕಾಮಿಡಿ ಮಾಡ್ತಾ ಇದ್ರು, ಮಕ್ಕಳೆಲ್ಲ ಮಾತಾಡ್ಕೊಂಡು ಹೊರಡೋದೇ ಚಂದ ಈ ಕಾಡಿನ ಮಧ್ಯ. ಮನೆಯಿಂದ ಇಲ್ಲಿಗೆ 1 ಅವರ್ ಜರ್ನಿ, 1 ಅವರ್ ಹೇಗ್ ಕಳೀತು ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಹಾಡು ಹೇಳ್ಕೊಂಡು ಮಾತಾಡ್ಕೊಂಡು ಬಂದಿದ್ದೆ ಒಂಥರ ಖುಷಿಯಾಗಿ, ಎಷ್ಟು ಬೇಗ ಸೇರಿದ್ವಿ ಅಂತಾನೆ ಗೊತ್ತಿಲ್ಲ. ಓಕೆ, ಇಲ್ಲೆಲ್ಲ ಬಟ್ಟೆಗಳೆಲ್ಲ ತೊಗೊಂಡು ಬಂದಿದ್ವಿ, ಅಂದರೆ ನೀರಲ್ಲೆಲ್ಲ ಹಾಡಿದ್ಮೇಲೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಬಂದಿದ್ವಿ. ತಂಗಿ ಹೇಳಿದ್ಲು ಏನೇನೋ ಲೈಟಾಗಿ ತಿನ್ಕೊಂಡು ಹೋಗೋಣ, ಮಕ್ಕಳಿಗೆಲ್ಲ ತುಂಬ ಹೊಟ್ಟೆ ಹಸಿವಾಗುತ್ತೆ ಅಂತ. ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಇವಾಗ 2 o'clock ಅಷ್ಟೇ ತಿನ್ಕೊಂಡಿದ್ದೆ, ನೆನೆ ಬಿಟ್ಟಿದ್ದು 2 o'clock ಬಂದಿರೋದು 2 o'clock. ಹಾಗೆ ಚುರುಮುರಿ ಮತ್ತು ಕೆಲವೊಂದು ಜ್ಯೂಸ್ಗಳು ಕುಡಿದ್ವಿ. ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಆದರೆ ಎವಿ ಕಾಸ್ಟ್ಲಿ, ಈ ಥರ ಟೂರಿಸ್ಟ್ ಪ್ಲೇಸಲ್ಲಿ ಬಂದುಬಿಟ್ಟು ಏನಾನ ಒಂದು ಪರ್ಚೇಸ್ ಮಾಡ್ತೀವಿ, ಏನಾನ ಒಂದು ಊಟ ಮಾಡ್ತೀವಿ, ಏನಾನ ಜ್ಯೂಸ್ ಕುಡಿತೀವಿ ಅಂದರೆ ಎವಿ ಕಾಸ್ಟ್ಲಿ ಆಗುತ್ತೆ. ಓಕೆ, ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟು. ಇಲ್ಲಿಂದ ಏನಿಲ್ಲ ಅಂದರೂ ಒಂದು 1.25 ಅವರ್ ನಡ್ಕೊಂಡೇ ಹೋಗಬೇಕು. 1.25 ಅವರ್ ನಡೆಯೋಷ್ಟರಲ್ಲಿ ಫುಲ್ಲು ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ಯಾಕಂದರೆ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಅಂದ್ಕೊಂಡು ಹೋಗಿದ್ದು, ಬಟ್ ಜಾಸ್ತಿನೇ ಹೊಟ್ಟೆ ತುಂಬೋಗಿತ್ತು, ಅದಕ್ಕೋಸ್ಕರ ಅಪ್ಪ ಹತ್ತಕ್ಕಾಗಲಿಲ್ವೇನು. ಓಕೆ, ಎಲ್ಲ ಹೋಗಿ ಆ ನೀರು ಕೆಳಗಡೆ ನಿಂತು ಆಟ ಆಡಿದ ತಕ್ಷಣ ನಾವು ಬಂದಿದ್ದು, ಅಂದರೆ ತುಂಬ ಸುಸ್ತಾಗಿರೋದು, ಅದೆಲ್ಲ ಎಲ್ಲಿ ಹೊಟ್ಟೋಯ್ತು ಅಂತಲೇ ಗೊತ್ತಿಲ್ಲ. ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು, ಒಟ್ಟಿನಲ್ಲಿ ಐಸ್ ನೀರು ಬಂದಂಗೆ ಬರ್ತಾ ಇತ್ತು ಮೇಲಿಂದ ನೀರು ಕೂಡ. ಇದರ ನೀರು ಇಲ್ಲಿ ಯಾವ ಥರ ಬಂತು, ಇಲ್ಲಿ ಹೇಗೆ ಸೃಷ್ಟಿಯಾಯಿತು ಅಂತ ಎಲ್ಲ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ, ಅಂದರೆ ಲಾಸ್ಟ್ ಇಯರ್ ಬ್ಲಾಗಲ್ಲಿ. ಆ ಬ್ಲಾಗ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಇಲ್ಲಿನ ಸ್ಟೋರಿ. ಯಾರಾದರೂ ಟ್ರಿಪ್ಗೆ ಹೋಗಬೇಕು ಅಂದರೆ ಈ ಥರ ನೀರಲ್ಲಿ ಆಟ ಆಡಬೇಕು ಅಂದರೆ ಯಾವುದೇ ಥರ ಭಯ ಇಲ್ದಿರ, ತುಂಬ ಸೇಫ್ಟಿಯಾಗಿದೆ ಈ ಪ್ಲೇಸು. ಏನು ಮುಳುಗೋದಾಗಲಿ ಆ ಕಡೆ ಈ ಕಡೆ ಏನೂ ಒಂದು ಪ್ರಾಣ ಅಪಾಯ ಆಗುವಂಥದ್ದು ಏನೂ ಇಲ್ಲ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆರಾಮಾಗಿ ಇಲ್ಲಿ ಆಟ ಆಡ್ಬೋದು, ನೀರಲ್ಲಿ ಎಂಜಾಯ್ ಮಾಡ್ಬೋದು. ಈ ಪ್ಲೇಸ್ಗೆ ಖಂಡಿತವಾಗ್ಲೂ ವಿಸಿಟ್ ಹಾಕಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟೊತ್ತು ಬೇಕಾದರೂ ಅಷ್ಟೊತ್ತು ನೀರಲ್ಲಿ ಆಟ ಆಡ್ಬೋದು, ನೀರಲ್ಲಿ ಎಂಜಾಯ್ ಮಾಡ್ಬೋದು. ತುಂಬ ಇಷ್ಟಪಟ್ಟು ಮಕ್ಕಳೆಲ್ಲ ಆಡ್ತಾರೆ. ನಾವು ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಅನ್ನೋದೇನಿಲ್ಲ, ಆರಾಮಾಗಿ ಇಲ್ಲಿ ಬಿಟ್ಬಿಟ್ಟು ನಾವು ಹೋಗ್ಬಿಟ್ಟು ಆ ಕಡೆನೂ ಆಟ ಆಡ್ಕೊಂಡು ಬರ್ಬೋದು. ಅಷ್ಟು ಸೇಫ್ ಆಗಿದೆ ಈ ಜಾಗ. ಇರ್ಪು ಪ್ಲೇಸ್ ಅಂತ, ಈ ಪ್ಲೇಸ್ ಹೆಸರು ಬಂದು ಇರ್ಪು ಅಂತ. ಮತ್ತು ಈ ಜಾಗದ ಹೆಸರು ಲಕ್ಷ್ಮಣ್ ತೀರ್ಥ ಅಂತಲೂ ಕರೀತಾರೆ. ಇದು ಕೊಡಗಲ್ಲಿರೋದು, ತುಂಬ ಚೆನ್ನಾಗಿದೆ. ನೀವು ಗೂಗಲಲ್ಲಿ
ಉಡುಕಿ ತುಂಬ ಚೆನ್ನಾಗಿದೆ, ಆರಾಮಾಗಿ ನೀವು ಈ ಪ್ಲೇಸ್ಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಮಕ್ಕಳನ್ನೆಲ್ಲ ಕರ್ಕೊಂಡು. ತುಂಬ ಚೆನ್ನಾಗಿ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ನೀರಲ್ಲಿ ಎಷ್ಟೊತ್ತಾಡಿದ್ವಿ ಅಂದರೆ ನಮಗೆ ಟೈಮೇ ಗೊತ್ತಾಗಲಿಲ್ಲ. ಹಾಗೆಯೇ ಮಳೆ ಬರೋಕ್ಕೆ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು, ಖುಷಿಯಾಯಿತು. ಈ ನೀರಲ್ಲಿ ಆಡ್ತಾ ಮೇಲಿಂದ ಮಳೆ ನೀರು ಬರೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆದರೆ ಅದನ್ನೆಲ್ಲ ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ಮೊಬೈಲ್ ನೆಂದೋಗುತ್ತೆ ಅನ್ನೋ ಭಯಕ್ಕೆ ಎಲ್ಲ ಎತ್ತಿಟ್ಬಿಟ್ಟು. ಅಲ್ಲಿಂದ ಬರ್ತಾ ಮತ್ತೆ ಹೊಟ್ಟೆ ಹಶ್ವಾಗಿತ್ತು. ನೀರಲ್ಲಿ ಚೆನ್ನಾಗಿ ಆಟಾಡ್ಬಿಟ್ಟು ಬಂದಮೇಲೆ ಎಲ್ಲರಿಗೂ ತುಂಬ ಹೊಟ್ಟೆ ಹಶ್ವಾಗೋಗ್ಬಿಟ್ಟಿತ್ತು. ಹಾಗೆಯೇ ಅಲ್ಲಿ ತುಂಬ ಚೆನ್ನಾಗಿ ಚೀಸ್ ಮ್ಯಾಗಿ, ಟೊಮೊಟೊ ರೈಸ್ ಬಾತು ಮತ್ತು ದೋಸೆ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ತಿಂದು ಎಂಜಾಯ್ ಮಾಡಿಬಿಟ್ಟು ಸ್ವಲ್ಪ ಪರ್ಚೇಸಿಂಗ್ ಮಾಡೋದಿತ್ತು, ಅವೆಲ್ಲ ತೊಗೊಳ್ತಾ ಇದ್ರು ಹುಡುಗರು. ಮಾಮೂಲಿ ಅವ್ನು ಈ ಥರ ಟಾಯ್ಸ್ ಅಂಗಡಿಗೆ ಹೋದರೆ ಬಿಡ್ತಾರ, ಏನನ್ನ ಬೇಕು ಬೇಕು ಅಂತಾರೆ. ಸರಿ, ನಾನು ಹಸ್ಬೆಂಡ್ ಎಲ್ಲರಿಗೂ ಲೈಟಾಗಿ ಏನೇನು ಬೇಕೋ ಅದನ್ನೆಲ್ಲ ಕೊಡಿಸ್ಬಿಟ್ಟು ಫಸ್ಟ್ ಕರ್ಕೊಂಬಂದರು. ಯಾಕಂದರೆ ಮಳೆ ಸ್ಟಾರ್ಟ್ ಆಯಿತು ನೋಡಿ, ಆಮೇಲೆ ತುಂಬ ಚೆನ್ನಾಗಿ ಮಳೆ ಬಂತು. ನಾನು ಲೈಟಾಗಿ ಸ್ವಿಚ್ ಆಫ್ ಆಗೋ ಮೂಮೆಂಟ್ ಆಗಿತ್ತು, ಅಂದರೆ ಚಾರ್ಜಿಂಗ್ ಎಲ್ಲ ಕಮ್ಮಿ ಆಗಿತ್ತು ವಿಡಿಯೋ ಮಾಡಿ ಮಾಡಿ. ಓಕೆ, ಅಲ್ಲಿಂದ ಹೊರಟು ನಾವು ನಮ್ಮ ಚಿಕ್ಕಮ್ಮ ಅವ್ರನ್ನೆಲ್ಲ ಅವ್ರ ಮನೇಲಿ ಬಿಟ್ಬಿಟ್ಟು ನಾವು ಡೈರೆಕ್ಟಾಗಿ ರೂಮಿಗೆ ಬಂದ್ವಿ. ಏನಿಲ್ಲ ಅಂದರೆ ಟೈಮು 8:00 ಆಗಿತ್ತು, ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ನೀರಲ್ಲಿ ಆಡ್ಬಿಟ್ಟಾದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು, ಊಟ ಬೇಕು ಅನ್ನಿಸ್ತಾನೆ ಇರಲಿಲ್ಲ. ನನ್ನ ಹಸ್ಬೆಂಡ್ ಅಂತೂ ಕ್ರಿಕೆಟ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು, ಅವರು ಟಿವಿಯಲ್ಲಿ ನೋಡಿದಿರ ಮೊಬೈಲಲ್ಲಿ ನೋಡ್ಕೊಂಡಿದ್ರು ಮಕ್ಕಳು ಬೇಗ ನಿದ್ದೆ ಮಾಡಲಿ, ಬೆಳಗ್ಗೆಗೆ ಚೆಕ್ಔಟ್ ಮಾಡಬೇಕು, ಅದಕ್ಕೋಸ್ಕರ ಬೇಗ ನಿದ್ದೆ ಮಾಡಿದ್ರೆ ಆರಾಮಾಗಿ ನಾಳೆ ಬೆಂಗಳೂರು ಸೇರ್ಬೋದು. ಓಕೆ ಫ್ರೆಂಡ್ಸ್, ಹಿಂಗೆ ಮಲ್ಕೊಂಡು ಬೆಳಗ್ಗೆಗೆ ಸಿಗ್ತೀನಿ. ಈಗ ಬೆಳಗ್ಗೆ ಎಲ್ಲರೂ ರೆಡಿ ಆಗಿದ್ದಾಯಿತು, ಅಮ್ಮ ರೂಮಲ್ಲಿ ಅವರು ಕೂಡ ರೆಡಿ ಆಗ್ತಾಯಿದ್ರು, ಅಮ್ಮ ತಂಗಿ ಎಲ್ಲನು. ಈಗ ಬೆಳಗ್ಗೆ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ಸ್ಟ್ರೈಟಾಗಿ ನಮ್ಮ ಚಿಕ್ಕಮ್ಮ ಮನೆಗೆ ಹೊರಟ್ವಿ. ಅಲ್ಲಿ ತಿಂಡಿಗೆ ಅಲ್ಲೇ ಕರೆದಿದ್ರು, ಸರಿ ಅಲ್ಲೇ ತಿಂಡಿ ಮಾಡಿಕೊಂಡು ಓಡೋಣ ಅಂತ ಹೊರಟ್ವಿ. ಅಲ್ಲೂ ಅಂದರೆ ಅದನ್ನೆಲ್ಲ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ತಿಂಡಿದೆಲ್ಲ ಏನಿಲ್ಲ, ಚೆನ್ನಾಗಿತ್ತು. ತಿಂಡಿ ಎಲ್ಲ ತಿನ್ಕೊಂಡು ಅವ್ರಿಗೆಲ್ಲ ಒಂದು ಬಾಯ್ ಹೇಳಿಬಿಟ್ಟು ಹೊರಟಿದ್ದಾಯಿತು. ಇವ್ರಿಗೆ ಹೇಳಿ ಹೊರಟ್ವಿ ಅಂತ, ಮಾವಾಗ ಹೇಳಿ ಹೊರಟ್ವಿ ಅಂತ. ಅನನ್ಯ ಕುತ್ಕೋತ ಜನ ಸ್ವಲ್ಪ. ಓಕೆ, ಅಲ್ಲಿಂದನೂ ಹೊರಟ್ವಿ. ಅಲ್ಲಿಂದ ಬರ್ತಾ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಇಷ್ಟು ದಿನ ಶೆಕೆ ಶೆಕೆ ಅಂತ ಇದ್ದವರು ಇವಾಗೆಲ್ಲ ಚಳಿ ಚಳಿ ಅನ್ನಂಗೆ ಆಗೋದ್ವಿ. ಖುಷಿಯಾಯಿತು ಅಲ್ಲಿಂದ ಬರ್ತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ಪೂರ್ತಿ ಇಲ್ಲಿವರೆಗೂ ನೋಡಿದ್ದೀರಾ ಅನ್ನೋದಕ್ಕೆ ತುಂಬ ತ್ಯಾಂಕ್ಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.